ಅದು ಕೋವಿಡಲ್ಲಿ 2-3 ವರ್ಷದಿಂದ ಮಾಡಿರಲಿಲ್ಲ. 21 ಫೆಬ್ರವರಿಯಲ್ಲಿ ಮಾಡಿದ್ದೆ ನಾನು. ಈ ಬಾರಿ 11 ನವೆಂಬರಲ್ಲೇ ಮಾಡಬೇಕಂತ ಇದ್ದೆ. ಅದೇ ಬರ ಇದ್ದಿದ್ದ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬೇಡ ಸಮಯದಲ್ಲಿ ಫೆಬ್ರವರಿಯಲ್ಲಿ ಮಾಡು, ಬರೋ ವರ್ಷ ಬೇಕಾದ ನವೆಂಬರ್ ಮಾಡೋದಕ್ಕೆ ನಾನೀಗ ಫೆಬ್ರವರಿಯಲ್ಲಿ ಮಾಡ್ತೀನಿ. ಬರೋ ವರ್ಷದಲ್ಲಿ ಮುಂಚೆಯಿಂದ ಎಂ ಪಿ ಪ್ರಕಾಶ್ ಇರುವಾಗ 40 ವರ್ಷದಿಂದ ನಾನು ನವೆಂಬರಲ್ಲೇ ಮಾಡ್ಕೊಂಡು ಬರ್ತಾಯಿದ್ದೆ. ಅಲ್ಲಿ ಉತ್ಸವ ಅಂದರೆ ನವೆಂಬರೇ ಅಂತ ಇದ್ದಿದ್ದು, ಅದು ಯಾವುದೋ ಕಾರಣದಿಂದ ಒಂದು ಡಿಲೇ ಆಗಿದ್ದ ಕಾರಣಕ್ಕೆ ಹಂಗೆ ನಡ್ಕೊಂಡು ಬರ್ತಾಯಿದ್ದೆ ಫೆಬ್ರವರಿಗೆ ಆಗ್ತಾಯಿದ್ದೆ. ಈ ಬಾರಿ ಇನ್ನೂ ಬರ ಬಂದಿದ್ದ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬರ, ಈ ಬಾರಿ ಮಳೆ ಇಲ್ಲ ಬೆಳೆ ಇಲ್ಲ ಆ ಕಾರಣಕ್ಕೆ ಬೇಡ, ಈ ಬಾರಿ ಫೆಬ್ರವರಿ ಮಾಡಿದ್ದೀವಿ. ಊಟದ ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಊಟದ ಕೌಂಟ್ರ್ಗಳು ಮಾಡಿದ್ದೀವಿ, ಯಾರು ಹೋಟ್ಲ್ ಅವ್ರು ಇದ್ದಾರೆ ಅವ್ರಿಗೆಲ್ಲ ಕರೆಸಿ ಮೀಟಿಂಗ್ ಮಾಡಿಸ್ಬಿಟ್ಟು ಅವರು ರೀಸನಬಲ್ ರೇಟ್ 100 ರೂಪಾಯಿ ಒಳಗಡೆ ಊಟ ಕೊಡಬೇಕಂತ ಹೇಳ್ಬಿಟ್ಟು ಅವ್ರ ಜೊತೆನೂ ಮಾತಾಡಿಬಿಟ್ಟು ಪ್ರಾಫಿಟ್ ತೊಗೊಂಡ್ಬಾರ್ದು, ಸರ್ವಿಸ್ ಕೊಡಬೇಕಂತ ಹೇಳಿದ್ದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಬರೋರಿಗೆ ಬಸ್ಸಿನ ಫ್ರೀ ಏನು ಮಾಡಿದ್ದಾರೆ? ಕೋವಿಡಲ್ಲಿ 2-3 ವರ್ಷದಿಂದ ಮಾಡಿರಲಿಲ್ಲ. 21 ಫೆಬ್ರವರಿಯಲ್ಲಿ ಮಾಡಿದ್ದೆ ನಾನು. ಈ ಬಾರಿ 11 ನವೆಂಬರಲ್ಲೇ ಮಾಡಬೇಕಂತ ಇದ್ದೆ. ಅದೇ ಬರ ಇದ್ದಿದ್ದ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬೇಡ ಸಮಯದಲ್ಲಿ ಫೆಬ್ರವರಿಯಲ್ಲಿ ಮಾಡು, ಬರೋ ವರ್ಷ ಬೇಕಾದ ನವೆಂಬರ್ ಮಾಡೋದಕ್ಕೆ ನಾನೀಗ ಫೆಬ್ರವರಿಯಲ್ಲಿ ಮಾಡ್ತೀನಿ. ಬರೋ ವರ್ಷದಲ್ಲಿ ಮುಂಚೆಯಿಂದ ಎಂ ಪಿ ಪ್ರಕಾಶ್ ಇರುವಾಗ 40 ವರ್ಷದಿಂದ ನಾನು ನವೆಂಬರಲ್ಲೇ ಮಾಡ್ಕೊಂಡು ಬರ್ತಾಯಿದ್ದೆ. ಈ ಉತ್ಸವ ಅಂದರೆ ನವೆಂಬರೇ ಅಂತ ಇದ್ದಿದ್ದು, ಅದು ಯಾವುದೋ ಕಾರಣದಿಂದ ಒಂದು ಡಿಲೇ ಆಗಿದ್ದ ಕಾರಣಕ್ಕೆ ಹಂಗೆ ನಡ್ಕೊಂಡು ಬರ್ತಾಯಿದ್ದೆ ಫೆಬ್ರವರಿಗೆ ಆಗ್ತಾಯಿದ್ದೆ. ಈ ಬಾರಿ ಇನ್ನೂ ಬರ ಬಂದಿದ್ದ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬರ, ಈ ಬಾರಿ ಮಳೆ ಇಲ್ಲ ಬೆಳೆ ಇಲ್ಲ ಆ ಕಾರಣಕ್ಕೆ ಬೇಡ, ಈ ಬಾರಿ ಫೆಬ್ರವರಿ ಮಾಡಿದ್ದೀವಿ. ಎಲ್ಲ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಊಟದ ಕೌಂಟ್ರ್ಗಳು ಮಾಡಿದ್ದೀವಿ, ಯಾರು ಹೋಟ್ಲ್ ಅವ್ರು ಇದ್ದಾರೆ ಅವ್ರಿಗೆಲ್ಲ ಕರೆಸಿ ಮೀಟಿಂಗ್ ಮಾಡಿಸ್ಬಿಟ್ಟು ಅವರು ರೀಸನಬಲ್ ರೇಟ್ 100 ರೂಪಾಯಿ ಒಳಗಡೆ ಊಟ ಕೊಡಬೇಕಂತ ಹೇಳ್ಬಿಟ್ಟು ಅವ್ರ ಜೊತೆನೂ ಮಾತಾಡಿಬಿಟ್ಟು ಪ್ರಾಫಿಟ್ ತೊಗೊಂಡ್ಬಾರ್ದು, ಪ್ರಾಫಿಟ್ ಸರ್ವಿಸ್ ಕೊಡಬೇಕಂತ ಹೇಳಿದ್ದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅವರು ಬರೋರಿಗೆ ಬಸ್ಸಿನ ಫ್ರೀ ಏನು ಮಾಡಿ